ಗದಗ ಜಿಲ್ಲೆಯ ಪುಟ್ಟ ಊರು ಅಸುಂಡಿ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಪ್ರಮುಖ ವಿದ್ಯಾಕೇಂದ್ರವಾಗಿತ್ತು ಅನ್ನುವುದು ಇತಿಹಾಸ. ಇದಕ್ಕೆ ಸಾಕ್ಷಿ ಎಂಬಂತೆ ಇರುವುದು ಈ ಊರಿನ ಕುವೆಂಪು ಶತಮಾನೋತ್ಸವ ಸರ್ಕಾರಿ ಶಾಲೆ. ಎಲ್ಲ ಆಧುನಿಕ ಸವಲತ್ತುಗಳನ್ನು ಒಳಗೊಂಡಿರುವ ಈ ಶಾಲೆ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ. ಪ್ರಾರ್ಥನೆ, ಯೋಗ ಹಾಗೂ ಶಾಲೆಯ ವಿವಿಧ ಕಾರ್ಯಕ್ರಮಗಳಿಗಾಗಿ ವಿಶಾಲವಾದ ರಂಗಮಂದಿರವನ್ನು ಸರ್ಕಾರ ನಿರ್ಮಾಣ ಮಾಡಿದೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಶ್ರಮಿಸುವ ಮಾದರಿ ಶಾಲೆ ಎನಿಸಿದೆ. ನಾವು ಬೆಳಿಗ್ಗೆ ಬಂದು ಯೋಗಾಸನ ಮಾಡುವುದಾಗಲಿ, ಪ್ರಾರ್ಥನೆ ಮಾಡುವುದಾಗಲಿ, ಇನ್ನಿತರ ಕಾರ್ಯಗಳಿಗೆ ನಾವು ಬರೀ ಬಿಸಿಲಲ್ಲೇ ಕೊರಗಬೇಕಾಗಿತ್ತು. ಮಳೆ ಬಂದರೆ ನಾವು ಪ್ರಾರ್ಥನಾ ಮಾಡೋಕೆ ಆಗ್ತಿರಲಿಲ್ಲ. ಇಂಥ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಅಸುಂಡಿ ಗ್ರಾಮ ಪಂಚಾಯಿತಿಯವರು ಲಕ್ಷಾಂತರ ಹಣ ಖರ್ಚು ಮಾಡಿ ನಮ್ಗೆ ಇಲ್ಲೇ ಸುಶಿಷ್ಟವಾದ ಮೇಲ್ಛಾವಣಿಯನ್ನು ಹಾಕಿಸ್ಕೊಟ್ಟಾರ. ಬಯಲುನಾಡಾದ ಈ ಊರಿನ ಅಭಿವೃದ್ಧಿಗೆ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ನಮ್ಮ ಆರೋಗ್ಯಕ್ಕೆ ಮುಖ್ಯವಾದದ್ದು ಶುದ್ಧ ಜಲ. ಇದಕ್ಕಾಗಿ ಕೆಎಚ್ ಪಾಟೀಲ್ ಅನುದಾನದಿಂದ ಸ್ಥಾಪಿಸಿರುವ ಶುದ್ಧ ನೀರಿನ ಘಟಕವಿದೆ. ಇದರಿಂದ ಗ್ರಾಮಸ್ಥರಿಗೆ ಶುದ್ಧ ಜಲದ ಪೂರೈಕೆ ಆಗುತ್ತಿದೆ. ಕಸದಿಂದ ರಸ ಎಂಬಂತೆ ಕಸದ ಸಮರ್ಪಕ ವಿಲೇವಾರಿಗಾಗಿ ತ್ಯಾಜ್ಯ ನಿರ್ವಹಣಾ ಘಟಕವನ್ನು ಸ್ಥಾಪಿಸಲಾಗಿದೆ. ಇದರಿಂದ ಜೈವಿಕ ಗೊಬ್ಬರದ ಉತ್ಪಾದನೆಯಾಗುತ್ತಿದೆ. ಗ್ರಾಮಸ್ಥರ ಸ್ವಂತ ಮನೆಯ ಕನಸು ಸರ್ಕಾರದಿಂದ ನನಸಾಗಿದೆ. ಆಶ್ರಯ, ಜನತಾ, ಇಂದಿರಾ ಆವಾಸ್, ಅಂಬೇಡ್ಕರ್ ಹಾಗೂ ಬಸವ ಯೋಜನೆಯಡಿಯಲ್ಲಿ ಸುಸಜ್ಜಿತ ಮನೆಗಳನ್ನು ಕಟ್ಟಿಕೊಡಲಾಗಿದೆ. ಇಲ್ಲಿರುವ ಎಲ್ಲ ಮನೆಗಳಲ್ಲೂ ಶೌಚಾಲಯವಿದೆ. ಹಾಗಾಗಿ ಅಸುಂಡಿ ಬಯಲು ಶೌಚ ಮುಕ್ತ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಸ್ವಚ್ಛತೆಯ ದೃಷ್ಟಿಯಿಂದ ಇದು ಅಸುಂಡಿಯ ದಿಟ್ಟ ಹೆಜ್ಜೆ ಆಗಿದೆ. ಗ್ರಾಮದ ಜನರ ಆರೋಗ್ಯದ ದೃಷ್ಟಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಆರಂಭಿಸಲಾಗಿದೆ. ವಿವಿಧ ಕಾರ್ಯಕ್ರಮಗಳ ಮೂಲಕ ಗ್ರಾಮಸ್ಥರಿಗೆ ಆರೋಗ್ಯದ ಬಗ್ಗೆ ಸೂಕ್ತ ತಿಳುವಳಿಕೆ ನೀಡಲಾಗುತ್ತಿದೆ. ಮಳೆ ಬಂದಾಗ ನೀರು ಶೇಖರಿಸುವ ಉದ್ದೇಶದಿಂದ ಸರ್ಕಾರ ಚಾನೆಲ್ ಒಂದನ್ನು ನಿರ್ಮಾಣ ಮಾಡಿದೆ. ಬೇಸಿಗೆಯ ಬಿಸಿಲಿಗೆ ಒಣಗಿ ಹೋಗುವ ಈ ನಾಲೆ ಮಳೆಗಾಲದಲ್ಲಿ ನೀರಿನಿಂದ ತುಂಬಿರುತ್ತದೆ. ರೈತರ ಜಮೀನುಗಳಿಗೆ ಇಲ್ಲಿಂದ ನೀರು ಪೂರೈಸಲಾಗುವುದು. ಗ್ರಾಮದ ವಿಶೇಷ ಚೈತನ್ಯರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಅಡಿಯಲ್ಲಿ ಅನೇಕ ಸವಲತ್ತುಗಳನ್ನು ನೀಡಿದೆ. ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಎಚ್ ಕೆ ಪಾಟೀಲ್ ಅನುದಾನದಿಂದ ಗಾಡಿ ಕೊಟ್ಟರು ನಂಗೆ, ತ್ರಿಚಕ್ರ ವಾಹನದಿಂದ. ಅದ ಕೆಲಸ ಈಗ ಅಡ್ಡಾಡೋಕೆ ಮೊದಲು ಬರ್ತಿದ್ದಿಲ್ಲ ನನಗೆ, ಈಗ ಬರ್ತದೆ. ಫಿಲ್ಟರ್ ನೀರು, ಶುದ್ಧ ನೀರಿನ ಕೆಲಸ ಮಾಡ್ತೀನಿ ನಾನು. ಇದರಿಂದ ಅಡ್ಡಾಡೋಕೆ ಅನುಕೂಲ ಆಗೈತೆ ನನಗೆ.